ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ಚಂದಿರ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಿವಿ ನಮ್ಮ ಇಂದ್ರಿಯಗಳಲ್ಲಿ ಪ್ರಮುಖವಾದಂತಹ ಅಂಗವಾಗಿದ್ದು ಅತಿ ಸೂಕ್ಷ್ಮ ನರಗಳಿಂದ ಮೆದುಳಿನೊಂದಿಗೆ ಸಂಪರ್ಕವನ್ನು ಪಡೆದಿರುತ್ತೆ. ಕೆಲವು ಕಾರಣಗಳಿಂದ ಕಿವಿಯ ಒಳಭಾಗದಲ್ಲಿ ಏನಾಗುತ್ತೆ, ನೋವು ಅಥವಾ ಗುಯಿಗುಡುವಂತಹ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಒಂದು ವೇಳೆ ಸ್ನೇಹಿತರೆ, ಕಿವಿ ನೋವು ಆಗಾಗ ಬರ್ತಾ ಇದ್ದರೆ ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸದೇ ಇದ್ದರೂ ಕೂಡ ಒಂದು ಬಾರಿ ವೈದ್ಯರಲ್ಲಿ ತೋರಿಸಿ ಅದಕ್ಕೆ ಕಾರಣ ಕಂಡುಕೊಳ್ಳುವಂಥದ್ದು ಅಗತ್ಯವಾಗಿರುತ್ತೆ. ಆಯುರ್ವೇದದ ಪ್ರಕಾರ ದೇಹದ ವಾತ ಮತ್ತು ಕಫದ ದೋಷಗಳು ಏರುಪೇರಾಗಿದ್ದರೆ ಕಿವಿ ನೋವು ಎದುರಾಗುತ್ತೆ. ಕಫದ ದೋಷಗಳಲ್ಲಿ ಏರುಪೇರು ನಿಯಂತ್ರಿಸಲಾರದ ಕಿವಿಯ ತುರಿಕೆ, ಸತತವಾಗಿ ಬಾವು ಬರುವಂಥದ್ದು, ಸ್ವಲ್ಪ ಮಟ್ಟಿನ ನೋವು, ಶ್ರವಣ ಶಕ್ತಿ ಕುಂದುವಂಥದ್ದು, ಸೋಂಕಿಗೆ ಒಳಗಾಗಿರುವ ಕಿವಿಯಿಂದ ಬಿಳಿ ಬಣ್ಣದ ದ್ರವ ಸೋರುವಂಥದ್ದು, ಹೀಗೆ ಈ ಥರ ಮೊದಲಾದ ತೊಂದರೆಗಳು ಕಂಡುಬರುತ್ತೆ. ಅಂತೆಯೇ ವಾತದ ದೋಷದಲ್ಲಿ ಏನಾಗುತ್ತೆ, ಏರುಪೇರು ಕಂಡು ಬಂತು ಅಂತ ಅಂದರೆ ಸಣ್ಣಗೆ ತಂತಿ ಮೀಟಿದ ಅನುಭವ, ಅಂದರೆ ತಂತಿ ಮೀಟಿದ ಕಂಪನದ ಅನುಭವ, ಕಿವಿಯ ಒಳಭಾಗದಲ್ಲಿ ಅತೀ ದಪ್ಪನಾಗಿ ಕಿವಿಯ ಮೇಣ ಅಂಟ್ಕೊಂಡಿರುವಂಥದ್ದು, ಮತ್ತು ಕಿವಿ ಸೋರುವಂಥದ್ದು, ಕಿವುಡುತನ, ಸೋಂಕಿಗೆ ಒಳಗಾದ ಕಿವಿಯಲ್ಲಿ ತೀವ್ರ ಥರದಂತಹ ನೋವು ಎದುರಾಗುವಂಥದ್ದು, ಹೀಗೆ ಈ ಥರದ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ಕಿವಿ ನೋವು ಅಥವಾ ಕಿವಿಯಲ್ಲಿ ಸೋಂಕು ಉಂಟಾಗಿದ್ದರೆ ಇದನ್ನು ಗುಣಪಡಿಸೋದಕ್ಕೆ ಕೆಲವು ಮನೆ ಮದ್ದುಗಳು ಅತ್ಯಂತ ಸಮರ್ಥವಾಗಿದೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಸರಳ ಮನೆ ಮದ್ದುಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಸಿ ಶುಂಠಿ ರಸ. ಶುಂಠಿ ಬಂದು ಉತ್ತಮವಾದಂತಹ ಉರಿಯೂತ ನಿವಾರಕ ಮತ್ತು ಅದನ್ನು ಗುಣಪಡಿಸುವಂತಹ ಗುಣಗಳನ್ನು ಹೊಂದಿದೆ. ಶುಂಠಿಯ ರಸ ತೀರಾ ಪ್ರಬಲವಾಗಿರುವಂತಹ ಕಾರಣ ನೇರವಾಗಿ ನೀವು ಯಾವತ್ತೂ ಇದನ್ನು ಕಿವಿಗೆ ಹಾಕಬೇಡಿ. ಬದಲಿಗೆ ಏನು ಮಾಡಿ, ಅಷ್ಟೇ ಸಮ ಪ್ರಮಾಣದ, ಅಂದರೆ ಶುಂಠಿಯ ರಸವನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿಟ್ಕೊಳ್ಳಿ, ಮತ್ತು ಅಷ್ಟೇ ಸಮ ಪ್ರಮಾಣದ ಆಲಿವ್ ಆಯಿಲ್ ಆಲಿವ್ ಎಣ್ಣೆಯನ್ನು ಬೆರೆಸಿ ಒಂದು ಚಿಕ್ಕ ಬಾಟ್ಲಿಯಲ್ಲಿ ಅದನ್ನು ಸಂಗ್ರಹ ಮಾಡಿಟ್ಕೊಳ್ಳಿ. ಹಸಿ ಶುಂಠಿ ರಸ ಮತ್ತು ಆಲಿವ್ ಎಣ್ಣೆ ಈ ಮಿಶ್ರಣವನ್ನು ಏನು ಮಾಡಿ, ನಿಮಗೆ ಯಾವ ಕಿವಿಗೆ ಸೋಂಕು ಎದುರಾಗಿರುತ್ತೆ ಆ ಕಿವಿಗೆ ದಿನನಿತ್ಯ ಒಂದು 2-3 ಹನಿಗಳಷ್ಟು ಬಿಟ್ಕೊಳ್ಳಿ. ಹೀಗೆ ಮಾಡ್ತಾ ಬಂದರೆ ನಿಮ್ಮ ಕಿವಿ ನೋವು ಕಡಿಮೆ ಆಗ್ತಾ ಬರುತ್ತೆ. ಎರಡನೇದಾಗಿ ಟೀ ಟ್ರೀ ಎಣ್ಣೆ. ಈ ಟೀ ಟ್ರೀ ಆಯಿಲ್ ಅವಶ್ಯಕ ತೈಲವಾಗಿದ್ದು ಇದರಲ್ಲಿ ಪ್ರಬಲ ಬ್ಯಾಕ್ಟೀರಿಯಾ ನಿವಾರಕ ಗುಣಗಳಿರುತ್ತೆ. ಈ ಟೀ ಟ್ರೀ ಆಯಿಲ್ನಲ್ಲಿ ಇರುವಂತಹ ಈ ಗುಣಗಳೇ ಕಿವಿ ನೋವನ್ನು ನಿವಾರಿಸುವುದಕ್ಕೆ ನೆರವಾಗುತ್ತೆ. ಈ ಎಣ್ಣೆ ಕೂಡ ಪ್ರಬಲವಾಗಿರೋದ್ರ ಕಾರಣ ಇದನ್ನು ನೇರವಾಗಿ ಕಿವಿಗೆ ಹಾಕಬೇಡಿ. ನೀವೇನು ಮಾಡಿ ಅಂತಂದರೆ 2 ಚಮಚ ಆಲಿವ್ ಎಣ್ಣೆಯನ್ನು ಬಿಸಿ ಮಾಡಿ. ಸ್ವಲ್ಪ ಬಿಸಿಯಾದರೆ ಸಾಕು, ಅದರಿಂದ ಹೊಗೆಯೇ ಬರಬಾರ್ದು. ಸೊ ಈ ಬೆಚ್ಚಗಿನ ಎಣ್ಣೆಗೆ 2-3 ಹನಿಗಳಷ್ಟು ಟೀ ಟ್ರೀ ಆಯಿಲ್ ಅಥವಾ ಟೀ ಟ್ರೀ ಎಣ್ಣೆಯನ್ನು ಬೆರೆಸಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಈ ಎಣ್ಣೆಯ ಮಿಶ್ರಣ ತಣ್ಣಗಾದ ನಂತರ ಒಂದು ಚಿಕ್ಕ ಬಾಟ್ಲಿಯಲ್ಲಿ ಹಾಕ್ಕೊಂಡು ಸಂಗ್ರಹ ಮಾಡಿಟ್ಕೊಳ್ಳಿ. ನೋವಿರುವಂತಹ ಕಿವಿಗೆ ಈ ಎಣ್ಣೆಯನ್ನು ದಿನಾಲೂ ನೋವು ಕಡಿಮೆ ಆಗುವವರೆಗೆ 1-2 ಹನಿಗಳಷ್ಟು ಬಿಡ್ತಾ ಬನ್ನಿ. ನೋವು ಕಡಿಮೆ ಆದ ಬಳಿಕ ಕೂಡ ನೀವು 1-2 ದಿನ ಈ ಎಣ್ಣೆಯನ್ನು ಬಿಟ್ಕೊಳ್ಳೋದನ್ನು ಮುಂದುವರಿಸಬಹುದು, ಆಮೇಲೆ ನಿಲ್ಲಿಸಿ. ಈ ಎರಡು ಮನೆ ಮದ್ದುಗಳು ಅತ್ಯಂತ ಪರಿಣಾಮಕಾರಿ ಮನೆ ಮದ್ದುಗಳಾಗಿದ್ದು ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಬಹುದು. ಹಾಗಾಗಿ ಸ್ನೇಹಿತರೆ, ಪ್ರಯತ್ನಿಸಿ ನೋಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಬಹುದು. ಚಾನಲ್ಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.